ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಕಾರವಾರದ ಅರಕಾದಲ್ಲಿ ಹಲವು ಮನೆಗಳು ಜಲಾವೃತ ಆಗಿದೆ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದ ಸಾಕಷ್ಟು ಅವಾಂತರ ಆಗಿದೆ. ಒಂದು ಮಳೆ ಅವಾಂತರವನ್ನ ಸೃಷ್ಟಿಸಿದೆ. ನಿರಂತರವಾಗಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಎಲ್ಲಿ ನೋಡಿದ್ರೂ ಅಲ್ಲಿ ನೀರು, ಮತ್ತೊಂದು ಕಡೆ ಅವೈಜ್ಞಾನಿಕವಾದ ಹೆದ್ದಾರಿ ಕಾಮಗಾರಿಯಿಂದಾಗಿ ಮನೆಗಳಿಗೆ ನೀರು ನುಗ್ಗಿದೆ. ನೀರು ಸರಾಗವಾಗಿ ಹರಿದು ಹೋಗದೆ ಮನೆಗಳು ಜಲಾವೃತ ಆಗಿದೆ. ಆತಂಕದಲ್ಲಿದ್ದಾರೆ ಅರಗ ಗ್ರಾಮದ ನಿವಾಸಿಗಳು, ಮಹಿಳೆಯರು, ಮಕ್ಕಳು ಆತಂಕದಲ್ಲೇ ಕಾಲ ಕಳೆಯೋ ಸ್ಥಿತಿ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಮನೆ ಒಳಗಡೆ ನೀರು ತುಂಬ್ಕೋತಾ ಇದೆ. ನೀರನ್ನ ಹೊರಗಡೆ ಹಾಕಿ ಹಾಕಿ ಜನ ಸುಸ್ತಾಗಿದ್ದಾರೆ. ನೀರು ಸರಾಗವಾಗಿ ಹರಿದು ಹೋಗ್ತಾ ಇಲ್ಲ, ಹಾಗಾಗಿ ಮನೆ ಒಳಗಡೆ ನೀರು ನುಗ್ಗುತ್ತಾ ಇದೆ. ಮಳೆ ಹೆಚ್ಚಾದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಇನ್ನಷ್ಟು ಅಪಾಯ ಆಗುವಂತಹ ಆತಂಕ ಜನರಲ್ಲಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಅರಗ ಗ್ರಾಮಸ್ಥರು ಈಗ ಆತಂಕದಲ್ಲಿದ್ದಾರೆ. ಸರ್, ಇಲ್ಲಿ ಗಟಾರ್ ಮಾಡುವಾಗ ನೀರು ಒಟ್ಟು ನೀರು ಪಾಸ್ ಹಾಕೊಂಡು ನನ್ನ ಮನೆ ಕಡೆಗೆ ಒಟ್ಟು ಗೇಟ್ನಿಂದ ಒಳಗೆ ಹೋಗ್ತಾರೆ, ಮನೆ ಒಳಗೆ ಬರ್ತಾರೆ. ಇಷ್ಟು ತನಕ ನೀನು ಎಲ್ಲರೂ ಸಮ ಮಾಡ್ಕೊಂಡು ನನಗೆ ಕೊಡಬೇಕು. ಇಲ್ಲಿ ಒಟ್ಟು ಮನೆಗೆ ನೀರು ತುಂಬಿತ್ತು. ಈ ಲೈನ್ಗೆ ಒಟ್ಟು, ಆ ಬದಿ ಲೈನ್ಗೆ ಒಟ್ಟು, ಹಾಂ, ರೋಡ್ ಹೈಟ್ ಮಾಡ್ಕೊಂಡು ನೀರು ಎಲ್ಲ ಕಡೆಯಿಂದ ಮುಂದೆ ಸಮ ಆಗ್ತಿತ್ತು, ಅಷ್ಟೇ ಅಲ್ಲಾಗಿತ್ತು. ಈಗೇನೆ ರೋಡ್ ಹೈಟ್ ಮಾಡಿಕೊಂಡೆ, ಮನೆಗಡೆ ಆ ಬದಿಗೆ ನೀರು ಬರ್ತೇ ಇತ್ತು, ಹಿಂದ್ ಬದಿ ಎಲ್ಲ ನೀರು ತುಂಬಿ. ಈಗ ನನ್ನ ಸಾಕಷ್ಟು ಇದು ನೀರು ಕಡಿಮೆ ಮಾಡ್ಕೊಂಡು ವ್ಯವಸ್ಥೆ ಮಾಡಬೇಕು ಬೇಕಾದಷ್ಟು ಮಳೆಗಾಡೆ ಮುಂಚೆ. ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.